ಎಲ್ಲಾ ವಯಸ್ಸಿನವರು ಕಲಿಬೇಕು ಮತ್ತೆ ಕೆಲವ್ರು ಅನ್ಬೋದು ಈ ವಯಸ್ಸಲ್ಲಿ ನಮ್ಗೆ ಯಾಕೆ ಅಂತ ಈ ವಯಸ್ಸಿನಾಗ ಕಲ್ತ್ರೇನೆ ಹದಿನಾರು ವರ್ಷದ ಇದ್ದಂತ ಭಾವನೆ ಫೀಲಿಂಗ್ ಆಗುತ್ತೆ ಈಗ ನನ್ಗೆ ಹಂಗಾಗಿದೆ ಆಗಿದೆ ಮತ್ತೆ ಕಾಲೆಲ್ಲ ತುಂಬ ಸ್ವೆಲ್ಲಿಂಗ್ ಬಂದಿತ್ತು ಅದು ಎಲ್ಲ ಹೋಯ್ತು ಸರ್ ನಿದ್ದೆ ಮಧ್ಯೆ ಡಿಸ್ಟರ್ಬೆನ್ಸ್ ಸ್ಲೀಪ್ ಅದು ಎಲ್ಲ ಕಡಿಮೆ ಆಗಿದೆ ಬಂದಾಗ ಏನ್ ನಮ್ಮ ಅಂದಾಗ ಏನು ಮಾಡಿದ್ರು ನನಗೆ ತುಂಬಾ ನೋವು ತಡ್ಕೊಳೋಕಾಯ್ತಾಯಿಲ್ಲ ಎಮ್ ಆರ್ ಐ ಮಾಡ್ಸೋಕೆ ಹೋಗ್ತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ಯಾವ ಎಮ್ ಆರ್ ಐನೂ ಬೇಡಿ ಏನು ಬೇಡಿ ಹೋಗೋಕೆ ಕೂಡ್ದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ನಾನು ರೆಡಿ ಮಾಡ್ಕೊಡ್ತೀನಿ ನಿನ್ನ ನಿಮ್ನ ಅಂತ ಹೇಳಿದೆ ಅದಕ್ಕೆ ಕೇಳಲಿಲ್ಲ ಎರಡು ಹಾಸ್ಪಿಟ್ಲಿಗೆ ಹೋದ್ರು ನಮ್ಮ ಮನೆಯವ್ರಿಗೆ

ನಮಸ್ತೆ ಸರ್ ಹೇಗೆ ಅನಿಸುತ್ತೆ ನಮ್ಮ ಆಯುಷ್ಮಂಡಲ ಮದ್ದು ರೈತ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ಸರ್ ಎಲ್ಲ ಜನರಿಗೂ ತುಂಬ ಉಪಯೋಗ ಆಗ್ತಾ ಇದೆ ಇದರಿಂದ ಸುಮಾರು ಜನ ಒಂದು ಒಳ್ಳೆಯ ಆರೋಗ್ಯದ ಕಡೆಗೆ ಬಂದಿದ್ದಾರೆ ನೀವು ಯಾವ್ದು ಹೆಲ್ಪ್ ಅಂದರೆ ಸರ್ ನಾನು ಫಸ್ಟು ಯೂಟ್ಯೂಬ್ನಲ್ಲಿ ನಿಮ್ಮದು ವಿಡಿಯೋಸ್ ನೋಡಿ ಆಮೇಲೆ ಫೋನ್ ಮಾಡಿದೆ ನೀವೇ ಆಮೇಲೆ ಅವಾಗ ಬಸವರಾಜ ಸರ್ಗೆ ಫೋನ್ ನಂಬರ್ ಕೊಟ್ಟರಿ ಆಮೇಲೆ ಅಲ್ಲಿ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಬಂದೆ ನನಗೆ ತು ತುಂಬ ಸಮಸ್ಯೆ ಅಂದರೆ ಆ್ಯಂಜೈಟಿ ಡಿಪ್ರೆಷನ್ ಸರ್ ಮತ್ತು ಭಯ ಭಯ ತುಂಬ ಭಯ ಇತ್ತು ತುಂಬ ಭಯ ಅಂದರೆ ಹಿಂಗೆ ತಿರ್ಗ್ಲಿಕ್ಕಾಗ್ತಿರ್ಲಿಲ್ಲ ಕ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಒಬ್ಬಳೇ ಇರೋಕ್ಕಾಗ್ತಿರ್ಲಿಲ್ಲ ಸರ್ ತುಂಬ ಆ ಥರ ಭಯಂಗೆ ನಾನು ಒಳಗಡೆಯಿಂದ ಬರ್ತೀನಿ ಅಂತ ಅಂದ್ಕೊಂಡಿಲ್ಲ ನಾನು ಬದುಕ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಸರ್ ಅಷ್ಟು ಇದಾಗಿ ಕೊನೆಗೆ ನಾನು ಒಬ್ ಮನೆಯಲ್ಲೇ ನಾನು ಒಬ್ಳೆ ಇರೋ ಇರೋದು ನಮ್ಮನೆಯವರು ಅವರು ಮೂರು ದಿವಸ ನಾಲ್ಕು ದಿವ್ಸ ಬರೋದು ಹಂಗಾಗಿ ಕೊನೆಗೆ ಮಕ್ಕಳು ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಸರ್ ಹೊರಗಡೆ ಬೇರೆ ದೇಶದಲ್ಲಿದ್ದಾರೆ ಹೊರಗಡೆ ಇವಾಗ ಕೆನಡಾ ಆಸ್ಟ್ರೇಲಿಯಾದಲ್ಲಿ ಆಮೇಲೆ ನಾನು ಕೊನೆಗೆ ಸಂಜೆ ಆರು ಗಂಟೆ ಆಯ್ತು ಅಂದ್ರೆ ಏನು ಮಾಡ್ತಾ ಇದೆ ಅಂದ್ರೆ ಅಪ್ಪ ನನ್ನ ಕೈ ನೀನು ಇರೋಕ್ಕಾಗಲ್ಲ ಎಲ್ಲಾದರೂ ಆಶ್ರಮಕ್ಕೆ ಹೋಗಾರು ಬಿಡೋಣ ಅಂತ ಇದು ಮಾಡ್ಕೊಳ್ಳೋದು ಆಮೇಲೆ ಅಲ್ಲಿ ಆಶ್ರಮದಲ್ಲಿ ಹೆಂಗೆ ಹೆಂಗಿರುತ್ತೋ ಅಲ್ಲಿ ವಾತಾವರಣ ನನಗೆ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಅಂತೇಳಿ ಆಮೇಲೆ ತುಂಬ ಸುಮಾರು ಆ ಥರ ಒಂದು ಭಯನಂತೂ ಒಂಬತ್ತು ವರ್ಷದಿಂದ ಸಫರ್ ಮಾಡಿದೆ ಸರ್ ಈ ಎಕ್ಸಾಕ್ಟ್ ಯಾವ್ದು ಹಾಕಿದ್ರೆ ನೀವು ಕಲ್ಲರ್ಗಳನ್ನ ಬರೋದು ಸಮಸ್ಯೆ ಸರ್ ನಂಬರ್ ಡಾರ್ಕ್ ಬ್ಲೂ ನಂಬರ್ ಓಕೆ ಬಿಟ್ರೆ ಮತ್ತೆ ಬಿಟ್ರೆ ಮತ್ತೆ ಮಧ್ಯದ ಬೆಳ್ಳಿಗೆ ಡಾರ್ಕ್ ಪಿಂಕ್ ಕಲರು ಮತ್ತೆ ಎಡಗಡೆ ಕಿರು ಬೆಳ್ಳು ಹ್ಯಾಂಗ್ ಬ್ರೈನ್ಗೆ ಸ್ಕೈ ಬ್ಲೂ ಮತ್ತೆ ಎರಡು ಎಬ್ಬೆಳ್ಗಳಿಗೆ ಬ್ಲ್ಯಾಕ್ ಹಾಕಿ ಓಕೆ ಅದನ್ನು ನಾನು ಒಂದು ಸುಮಾರು ಒಂದು ವರ್ಷದಿಂದನೂ ಹಾಕ್ತಾ ಇದ್ದೀನಿ ಮತ್ತೆ ನಿದ್ದೆ ಬರ್ತಿರಲಿಲ್ಲ ಸರ್ ತುಂಬ ಸಫರ್ ಮಾಡ್ತಿದ್ದೆ ಯಾವ ಥರ ಅಂದರೆ ಒಂದೊಂದ್ಸಲ ರಾತ್ರಿ ಐಸ್ ಹಾಕೊಂಡು ನಂಗೆ ನಿದ್ದೆ ಬರ್ತಿರ್ಲಿಲ್ಲ ಅದು ಈಗ ನಾನು ಚೆನ್ನಾಗಿ ನಿದ್ರೇನು ಮಾಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ಸರ್ ನಾನು ವಾಕಿಂಗ್ ಅಲ್ಲಿ ಇಲ್ಲೇ ಹೊರ್ಗಡೆ ಹೋಗಿ ಹೊರಟು ಬಿಟ್ಟು ವಾಪಸ್ ಬರು ಎರಡು ಹೆಜ್ಜೆ ಹೋಗ್ಬಿಟ್ಟು ಅಷ್ಟು ಭಯ ಆಗೋದು ಆಮೇಲೆ ಎಲ್ಲದಕ್ಕೂ ನೆಗೆಟಿವ್ ಥಾಟ್ಸು ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅದಾಗ್ಬಿಟ್ರೆ ಆಮೇಲೆ ಏನಾರು ಮುಚ್ಚಿಲ್ಲ ಅಂದ್ರೆ ಫುಲ್ ಚೆಲ್ಬಿಡೋದೆ ಏನೋ ಬಿದ್ದ್ಬಿಟ್ಟಿರುತ್ತೆ ಇರುತ್ತೆ ಏನೋ ಏನು ಬಿದ್ದಿರುತ್ತೆ ಏನಾರು ಆಗ್ಬಿಡುತ್ತೆ ಆಮೇಲೆ ಯಾರ್ದಾರು ಗೊತ್ತಿಲ್ಲದ ಮನೆಗೆ ಹೋದು ಊಟ ಮಾಡೋಕ್ಕೂ ಭಯ ಆಗೋದು ಅಷ್ಟು ತುಂಬಾ ಸರಿ ಮುಚ್ಚಿರೋದಿಲ್ಲ ತುಂಬಾ ನೆಗೆಟಿವ್ ಥಾಟ್ಸ್ ಇತ್ತು ಸರ್ ಮತ್ತೆ ತಲೆ ಸುತ್ತು ಮತ್ತೆ ಬೆಳಿಗ್ಗೆ ವಾಕಿಂಗ್ ಗೆ ವಾಪಸ್ ಬಂದ್ಬಿಡಿ ಭಯ ಹತ್ಕೊಂಡು ಮತ್ತೆ ಎಲ್ಲೂ ಯಾರು ಇಲ್ದಾನೆ ಒಬ್ರು ನಾನು ಎಲ್ಲೂ ಜೊತೆ ಯಾರು ಹೋಗಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಆರಾಮಾಗಿ ಎಲ್ಲಾ ಕಡೆನೂ ನಾನು ಒಬ್ಳೆ ಓಡಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತೀನಿ ಏನೋ ಮದ್ದು ಮಾತ್ರ ತಗೋತಾ ಇಲ್ವಾ ನಮ್ದು ಆಯುಷ್ಮಾನ್ ನಮ್ಮ ಜೋನಾದ್ ಕೂಡ ಇಲ್ಲ ಇಲ್ಲ ಸರ್ ಇವಾಗ ಏನು ನಾನು ತಗೊಳ್ತಾ ಇಲ್ಲ ಡಯಾಬಿಟಿಸ್ ತಂದ್ಬಿಟ್ಟು ಏನ್ ನಾನೇನು ತಗೋತಾ ಇಲ್ಲ ಮತ್ತೆ ಅನ್ ಅನ್ಕಂಟ್ರೋಲ್ ಡಯಾಬಿಟಿಕ್ ಇತ್ತು ಅದು ಇವಾಗೆಲ್ಲ ನಾರ್ಮಲ್ ಬಂದಿದೆ ಸರ್ ಅದಕ್ಕೆ ನಾನು ಇದು ತಗೊಳ್ತಾ ಇದ್ದೀನಿ ದಾಸವಾಳದ ಕೆಂಪು ದಾಸವಾಳದ ಜ್ಯೂಸು ಮತ್ತೆ ನವರಾ ರೈಸ್ ಗಂಜಿ ಮತ್ತೆ ಕಲರ್ ಇದೀನಿ ಮತ್ತೆ ಸೀಟ್ಸ್ ಎಲ್ಲ ಹಾಕೋತಾ ಇದೀನಿ ಇದೆಲ್ಲ ನಮ್ಗೆ ಎಷ್ಟ್ ದಿವಸ ಬಂತು ಈಗ ನೋಡಿ ಒಂದು ಇಪ್ಪತ್ತ್ ಮೂವತ್ ವರ್ಷದಿಂದ ಈ ಸಹ ಸಮಸ್ಯೆ ಇರುತ್ತೆ ಈ ನಮ್ಮಲ್ಲಿ ಬಂದಾಗ ಏನ್ ಕಲರ್ ಹಾಕ್ಬಿಡ್ತೀರಾ ಎರಡು ದಿವಸ ಮೂರ್ ದಿವಸ ಅಲ್ಲಿ ವೈಟ್ ಮಾಡ್ತಾರೆ ಬಟ್ ಅದೆಲ್ಲ ಆತರ ಇಮಿಡಿಯೇಟ್ಲಿ ಆಗಲ್ಲ ಈಗ ನಿಮ್ಗೆ ಎಷ್ಟು ಟೈಮ್ ಬೇಕಾಯ್ತದಲ್ಲ ಈ ಎಂಗ್ಸೈಟಿ ನಮಗೆ ಆದ್ಮೇಲೆ ಒಂಬತ್ತು ವರ್ಷದಿಂದ ತುಂಬಾ ಭಯ ಇತ್ತು ಹ್ಮ್ ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಇಷ್ಟು ಚಿಕ್ಕದ್ರಲ್ಲಿ ಅಲ್ಪ ಸ್ವಲ್ಪ ಭಯ ಇತ್ತು ಈ ಮೆನೋಪಸ್ ಆದಮೇಲೆ ತುಂಬಾ ಜಾಸ್ತಿ ಆಗೋಯ್ತು ನನಗೆ ಇನ್ನು ಬತಕಲ್ಲಪ್ಪ ನನಗೆ ಆಗಲ್ಲ ಅಂತ ಆ ಸ್ಟೇಜು ಬಂದ್ಬಿಟ್ಟಿದೆ ಎಷ್ಟು ದಿವಸದಲ್ಲಿ ನಿಮಗೆ ಅದು ರಿಕವರಿ ಆಯಿತು ನನಗೆ ಒಂದು ಎಂಟು ತಿಂಗಳು ತಗೊಳ್ತೀವಿ ಎಲ್ಲ ಬಂದು ನಾನು ಬಸವರಾಜ್ ಸರ್ಗೆ ಇದೇ ಮಾಡಿದೆ ನನಗೆ ಏ ಟಿಕೆಟ್ ಕೆನ್ನಡಕ್ಕೆ ಹೋಗಕ್ಕೆ ಏ ಟಿಕೆಟ್ ಮಾಡಿಸ್ಬೇಕು ನನಗೆ ಮಕ್ಕಳು ಇಲ್ಲ ಅವ್ರು ಮಾಡಿಸ್ತೀನಿ ಅಂತಾರೆ ನನಗೆ ಹೋಗಕ್ಕೆ ಭಯ ಆಗುತ್ತೆ ಅಂತ ಅಂತೇಳಿ ಅವರು ಎಂಟು ತಿಂಗ್ಳು ನಂಗೆ ಟೈಮ್ ಕೊಡಿ ನಾನು ರೆಡಿ ಮಾಡ್ಕೊಡ್ತೀನಿ ಅಂದರು ಆಮೇಲೆ ರೆಡಿ ಮಾಡಿಕೊಟ್ರು ಸರ್ ಈಗ ಪ್ರೇಮ ಅವ್ರ ಯಾವ ಪ್ರೇಮ ಅವ್ರು ನಾನು ಅಲ್ಲಿ ಬಸವರಾಜ ಹತ್ರ ಹೋದಾಗ ಅವರೇ ನಾನು ಮೈಸೂರು ಅಂತ ಹೇಳಿದಾಗ ಅವರು ಬ ಬಂದು ನಂಬರ್ ಕೊಟ್ಟು ಪರಿಚಯ ಮಾಡಿಕೊಂಡ್ರು ಇವಾಗ ನನಗೆ ಎಲ್ಲ ನನಗೇನು ಬೇಕು ಇದು ನನಗೆ ಈಗ ಇದಾಯ್ತು ಸರ್ ಕಣ್ಣಂದು ಕ್ಯಾಟಕ್ ಸರ್ಜರಿ ಆಯಿತು ಅದರಿಂದ ಹೊರಗಡೆ ಟ್ರಾವೆಲ್ ಮಾಡೋಕ್ಕಿಲ್ಲ ಅಂತೆಲ್ಲ ಇದು ಮಾಡಿದರು ಆವಾಗ ಟ್ರೀ ಈ ಟ್ರೀಟ್ಮೆಂಟ್ ಏನು ಮಾಡ್ಕೊಳಕ್ಕಿಲ್ಲ ಒಂದು ಮಂತ್ ಆದಮೇಲೆ ಮಾಡ್ಕೊಳ್ಳಿ ಅಂದರು ಈಗ ಎಲ್ಲ ನೆನ್ನೆ ಕೈ ನೋವು ಎಲ್ಲ ಇತ್ತು ಎಲ್ಲ ಹಾಕ್ಕೊಟ್ರು ಈಗ ನಂಗೆ ಏನು ಇದ್ರು ಅವ್ರ ಹತ್ರ ಕೇಳ್ಕೊತೀನಿ ನಂಗೆ ಡೌಟ್ ಬಂದು ನಾನು ಟಿ ಎಮ್ ಕೋರ್ಸ್ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ ಎಲ್ಲ ಕೋರ್ಸ್ ಮಾಡಿಕೊಂಡ್ರೆಲ್ಲ ನಿಮಗೆ ಈಸಿ ಆಗಿಡುತ್ತೆ ಮತ್ತೆ ನಿಮ್ಮ ಕೋರ್ಸು ಮಾಡ್ಕೊಂಡಿದ್ದೀನಿ ಸರ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗ ಮನೆಯವ್ರಿಗೆಲ್ಲ ಎಲ್ಲರಿಗೂ ಟ್ರೀಟ್ ಮಾಡ್ತೀನಿ ಕೇಳ್ಕೊಂಡು ಮೊನ್ನೆ ಕಲರ್ ಥೆರಪಿ ಹೇಗಾಯಿತು ಸಂಖ್ಯಾಶಾಸ್ತ್ರ ತುಂಬ ಪ್ರವೀಣ್ರದ್ದು ಕಲ್ಲರ್ ನಿಮ್ಮ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡಿಕೊಟ್ರು ಸರ್ ಮತ್ತು ತುಂಬ ಕ್ಲಾರಿಟಿಯಾಗಿತ್ತು ಮತ್ತು ಯಾರು ಕ್ಲಾಸ್ ಅಟೆಂಡ್ ಮಾಡ್ದೇನೆ ಆ ನೋಟ್ಸ್ಟರ್ ಸಿಕ್ಸ್ ನೋಡ್ಕೊಂಡ್ರೂ ಯಾರು ಬೇಕಾದರೂ ಅರ್ಥ ಮಾಡಿಕೊಂಡು ಉಪಯೋಗಿಸಬಹುದು ಯಾರು ಹೇಗೆ ಅಂತ ಗೊತ್ತಾಗ್ಬೋದು ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟು ನಿಮಗೆ ಓವರ್ ಆಲ್ ಆಯುಷ್ ಮಂಡಮ್ ಹೇಗೆ ಇರ್ಪಾಗಿದೆ ಈಗ ನಮ್ಮ ನೆಕ್ಸ್ಟ್ ಬುಕ್ ಬಿಡ್ತೇವೆ ಆಕಿಬ್ರೆಷರು ಕಲರ್ ಥೆರಪಿ ಸೀಡು ಮುದ್ರಾ ಒಂದು ಹದಿನೆಂಟು ಕಾನ್ಸೆಪ್ಟ್ ಇದೆ ಅದರಲ್ಲಿ ಒಂದು ಸಾವಿರ ಪೇಜ್ ಆಗಲ್ಲ ಒಂದು ಐದ್ನೂರಿಂದ ಏಳ್ನೂರು ಪೇಜ್ ಆಗ್ಬೋದು ಅನ್ಕೋತೀನಿ ಅದನ್ನ ಫಿಫ್ಟೀನ್ ಡೇಸ್ ಅಲ್ಲಿ ಬಿಡ್ತೇವೆ ಯಾರೇ ಎಷ್ಟೇ ಏಜ್ ಆಗಿರಲಿ ಅವ್ರು ನೋಡ್ಕೊಂಬಿಟ್ಟು ಅದನ್ನ ಪ್ರೊಟೋಕೋಲ್ನ ಹಚ್ಕೊಬೋದು ನೂರ ಇಪ್ಪತ್ತು ಪ್ರೊಟೋಕಾಲ್ ಆಗ್ತವೆ ಹೌದು ನೋಡ್ಕೊಳ್ಳೋದು ಹಚ್ಕೊಳ್ಳೋದು ಅಷ್ಟೇನೇ ಏನೋ ಯಾರಿಗೂ ಡಿಪೆಂಡ್ ಆಗ್ಬೇಕಂತಿಲ್ಲ ಅದೊಂದು ಫಿಫ್ಟೀನ್ ಡೇಸಲ್ಲಿ ಆಗುತ್ತೆ ನಮ್ಮ ಆಯುಷ್ಮಣ್ಣ ನಮ್ಮ ಡಾಟ್ ಶಾಪಿನಲ್ಲಿ ಅವೈಲೇಬಲ್ ಆಗುತ್ತೆ ನೋಡ್ಕೊಳ್ಬೋದು ನಿಮಗೆ ಎಷ್ಟು ಪ್ರಯಾ ನಮಗೆ ಕೊಡ್ತೀರಾ ಪಾಯಿಂಟ್ಸು ಆಯುಷ್ಮಂಡಲ್ ನಮಗೆ ಆಯ್ ಸೆ ಮಂಡಳಿ ನಿಮಗೆ ಸರ್ ನಾನು ಅಂಡ್ರೆಡ್ ಡಾಕ್ಟ್ ಆಫಂಡ ಹಂಡ್ರೆಡ್ ಕೊಡ್ತೀವಿ ಅಂಡರ್ ಆ್ಯಂಡ್ ಟೂನು ಕೊಟ್ಬೇಕು ಯಾಕೆ ಅಂದರೆ ನಾನು ಇವತ್ತು ನಂಗೆ ಪುನರ್ಜನ್ಮ ಜನ್ಮ ಬಂದಂಗೆ ಈ ಟ್ರೀಟ್ಮೆಂಟ್ ಇಂದ ನನಗೆ ಪುನರ್ಜನ್ಮ ಬಂದಂಗ ಬಂದಿದೆ ಸರ್ ಬದಲಿಲ್ಲ ಮಾತ್ರ ಅಲ್ಲ ಮತ್ತೆ ಸರ್ ನಾ ಇನ್ನೊಂದು ಫೀಡ್ಬ್ಯಾಕ್ ಅಂದ್ರೆ ನಮ್ಮ ನಮ್ಮನೇರಿಗೆ ಕಾಲ್ ಸ್ವಿಲ್ಲಿಂಗ್ ಇತ್ತು ಮತ್ತೆ ಡಾಕ್ಟರ್ ಹೌದಾ ಹೌದು ಸರ್ ಎಂಬಿಬಿಎಸ್ ಆ ಅರ್ಧ ಅರ್ಧ ಪದಕ ಅರ್ಧ ಪದಕವ ಕಾಯ್ನಾ ಸರ್ ಅವರು ಬೈತಾರೆ ಈ ವಿಡಿಯೋ ನೋಡಿದ್ರೆ ಮತ್ತೆ ಈಗ ಇಲ್ಲ ಸರ್ ಹೇಳಿದೀನಿ ನನಗೆ ಹೋಗ್ತಾ ಇದೀನಿ ಇವತ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರು ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ ಮಲ್ಲಿಕ್ಕೆ ಆಗ್ತಿರ್ಲಿಲ್ಲ ಹೇಳ್ದಾಗ ಹೇಳ್ದಾಗ ನಾನು ಸೀಟ್ಸ್ ಸೀಟ್ಸ್ ಸೀಟ್ಸ್ಗಳೆಲ್ಲ ಕಟ್ಕೊಡ್ತಿದ್ದೆ ಅವತ್ತು ಇವತ್ತು ನೋವು ಏನು ಇವತ್ತು ನೋವು ಕಡಿಮೆ ಆಯ್ತು ಮಾತ್ರೆನ ತಗೊಂಡ್ರೆ ಗೊತ್ತಿಲ್ಲ ಒಟ್ನಲ್ಲಿ ಅದರಿಂದನೋ ಮಾತ್ರಿಯಿಂದಾನು ಅಂತ ಹೇಳ್ತಾರೆ ನಿಮ್ ಮಾತ್ರಿಯಿಂದ ನಾನ್ ನಾನು ಕಟ್ಟಿದ್ರಿಂದ ಅಂತ ಹೇಳ್ತಾ ಇದ್ದೆ ಹಾ ಆಮೇಲೆ ಜೊತೆಗೆ ಇಲ್ಲಿ ರೆಗ್ಯುಲರ್ ಆಗಿ ಅವ್ರು ಇರ್ ಇಲ್ದೇ ಇರೋದ್ರಿಂದ ಒಂದಿಸ ಕಟ್ಸ್ಕೊಳ್ಳೋರು ಓಟ್ ಹೋಗ್ತಿದ್ರು ಆಮೇಲೆ ಈ ಸರಿ ಬಂದಾಗ ಏನ್ ಮಾಡಿದ್ರು ನನಗೆ ತುಂಬಾ ನೋವು ತಡ್ಕೊಳಕ್ ಆಯ್ತಾ ಇಲ್ಲ ಎಮ್ ಆರ್ ಐ ಮಾಡ್ಸಕ್ ಹೋಗ್ತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ಯಾವ ಎಮ್ ಆರ್ ಐನು ಬೇಡಿ ಏನು ಬೇಡಿ ಹೋಗೋಕೆ ಕೂಡದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ನಾನು ರೆಡಿ ಮಾಡಿಕೊಡ್ತೀನಿ ನಿನ್ನ ನಿಮ್ಮನ್ನ ಅಂತ ಹೇಳಿದೆ ಅದಕ್ಕೆ ಕೇಳಲಿಲ್ಲ ಎರಡು ಹಾಸ್ಪಿಟ್ಲಿಗೆ ಹೋದ್ರು ಅಲ್ಲಿ ಹೋಗ್ಬಿಟ್ಟು ಆತ ಆತವ್ರು ಡಾಕ್ಟರ್ ನೋಡ್ಬಿಟ್ಟು ಅವ್ರು ಹುಡುಗಿರಂತೆ ಚಿಕ್ಕ ಹುಡುಗಿರು ಇವರು ಚಿಕ್ಕ ಹುಡುಗಿರು ಇವ್ರತ್ರ ಇವ್ರ ಹತ್ರ ಏನು ಟ್ರೀಟ್ಮೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ವಾಪಸ್ ಬಂದರು ಎರಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಆಮೇಲೆ ಹೇಳಿದ್ರು ಸುಮ್ಮನೆ ಬನ್ನಿ ನಾನು ಇದು ಮಾಡ್ಕೊಡ್ತೀನಿ ಹೇಳಿ ಪ್ರೇಮವರ ಹತ್ರ ಎಲ್ಲ ಕೆಲವು ಎಲ್ಲ ಡೌಟ್ಸ್ಗಳೆಲ್ಲ ಕೇಳ್ಕೊಂಡು ಮಾಡಿದೆ ಸರ್ ಭಾನುವಾರ ಸಾಯಂಕಾಲ ಕೇತ್ರಿ ಟೋನಿಫೈ ಮಾಡಿ ಮಿನ್ಸ್ ಕಟ್ಟಿ ಸಂಜೆ ಕಟ್ತಿ ಖಾಲಿ ಹೊಟ್ಟೆಗೆ ರಾತ್ರಿ ಫುಲ್ ಸೀಟು ಕಲ್ಲರು ಎಲ್ಲ ಹಾಕ್ತೆ ಅದಕ್ಕೆ ಹೇಳಿ ಪ್ರಾಬ್ಲಮಾ ಆಮೇಲೆ ಬ್ಯಾಕ್ ಪೇನು ಒಂದ್ಸಲ ತೋರಿಸ್ಬೋದಾ ತುಂಬ ಜನಕ್ಕೆ ಬ್ಯಾಕ್ ಪೇನ್ ಇರುತ್ತೆ ಏನು ಹಾಕಿದ್ರಲ್ಲಿ ಅಂದರೆ ಸರ್ ಕೇತ್ರಿಗೆ ಮೆಣಸು ಟೋನಿಫೈ ಮಾಡಿದೆ ಮತ್ತೆ ಇಲ್ಲಿ ಲಂಬರ್ ಇಲ್ಲಿಗೆ ಮೆಂತೆ ಫುಲ್

ಅಲ್ಲ ಯಾವ್ದು ಅತಿ ಆಗಬಾರ್ದಲ್ಲ ಮೇಡಮ್ ಯಾವ್ದು ಅತಿ ಆಗಬಾರ್ದು ಹ್ಮ್ ಯಾವ್ದು ಅತಿ ಆಗಬಾರ್ದು ಅಷ್ಟು ಹೇಳಿದ್ರೆ ಕೇಳ್ತಿರ್ಲಿಲ್ಲ ಆಮೇಲೆ ಕಂಡೀಷನ್ ಆಗ್ತದೆ ನೀವು ಹಣ್ಣು ತಿನ್ನಕ್ ಕುಡ್ದು ಹಣ್ಣು ತಿಂದ ಇದ್ರೆ ನಾನು ಟ್ರೀಟ್ಮೆಂಟ್ ಕೊಡೋದು ಇಲ್ಲಂದ್ ಕೊಡಲ್ಲ ಅಂತ ಆಯ್ತು ನೋಡೋಣ ಅಂತ ಹೇಳುದು ಸರಿ ಭಾನುವಾರ ಹಾಕ್ತೆ ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ಅವರು ಬೇಗ ಹೊರಡ್ಬೇಕಲ್ಲ ನಾನು ನಾಲ್ಕೂವರೆಗೆ ಹೇಳ್ತೀನಿ ಟೀಚರ್ ಇಲ್ಲ ಇಲ್ಲ ಸರ್ ಹೌಸ್ ವೈಫ್ ತುಂಬಾ ಇಲ್ಲ ಇಲ್ಲ ಸರ್ ಈ ಕೇಳಿದೆ ಅಂದಾಗ ಎದುರಿಸಲೇಬೇಕಲ್ಲ ಸರ್ ಆಮೇಲೆ ಹೇಳಿದೆ ನೋಡು ಆಮೇಲೆ ಆಮೇಲೆ ಹೇಳಿದ್ರು ನೋಡು ಇವತ್ತು ನಾನು ನಾಲ್ಕು ದಿವಸ ನಿದ್ದೆ ಮಾಡಿರ್ಲಿಲ್ಲ ನೋವು ತಡಿಯಕಾಯ್ತಿಲ್ಲ ಎಲ್ಲ ಇದಾಗಿದೆ ಏನು ಮೋಡಿ ಮಾಡಿದೆ ಅಂದರು ಏನು ಮೋಡಿ ಮಾಡಿಲ್ಲ ನಾನು ಟ್ರೀಟ್ಮೆಂಟ್ ಹಾಕಿರೋದು ಅಂತ ಅದಕ್ಕೆ ನಾನು ಹೇಳಿದೆ ಈಗ ಬೆಳಿಗ್ಗೆ ಕಟ್ಕೊಡ್ತೀನಿ ಎಲ್ಲ ಹಾಕಿ ಕಳಿಸ್ತೀನಿ ನನ್ನ ಫೋಟೋ ಕ ಎಲ್ಲ ಕಳಿಸ್ತೀನಿ ಹಾಕ್ಕೊಳ್ತೀರ ಅಂತ ನನಗೆ ಅವೆಲ್ಲ ಗೊತ್ತಾಗಲ್ಲ ನೀವು ನಾನಂತೂ ನನಗೆ ಗೊತ್ತಾಗಲ್ಲ ಅಂದು ಇದ್ದಾರೆ ನಂಗೆ ಇದಾಗುತ್ತೆ ಅಂತೇಳಿ ಅಲ್ಲಿಗೆ ನಾಗಮಂಗ್ಳಕ್ಕೆ ಹೋಗ್ಬಿಟ್ಟು ಮಂಗಳವಾರ ಮಧ್ಯಾಹ್ನ ಹೋಗಿ ಮಂಗಳವಾರ ಟ್ರೀಟ್ಮೆಂಟ್ ಹಾಕಿ ಪುನಃ ಬುಧವಾರ ಟ್ರೀಟ್ಮೆಂಟ್ ಹಾಕಿ ನಾನು ವಾಪಸ್ ಬಂದೆ ಗುರುವಾರ ಬರ್ತಾರೆ ರಜಾ ಈಗ ಕಂಟಿನ್ಯೂಗೆ ಹಾಕ್ತಾ ಇದ್ದೀನಿ ಮತ್ತೆ ಕಾಲೆಲ್ಲ ತುಂಬಾ ಸ್ವೆಲ್ಲಿಂಗ್ ಬಂದಿತ್ತು ಅದು ಎಲ್ಲ ಹೋಯ್ತು ಸರ್ ಮಧ್ಯ ಡಿಸ್ಟರ್ಬೆನ್ಸ್ ಸ್ಲೀಪ್ ಅದು ಎಲ್ಲ ಕಡಿಮೆ ಆಗಿದೆ ಒಳ್ಳೇದ್ ಮೇಡಮ್ ನಮ್ಮಿಂದ ಅದು ಆಯುಷ್ಯ ಮಂಡಲಮಿಂದ ನಿಮ್ಗೆ ಅಷ್ಟು ಹೆಲ್ಪ್ ಆಗಿದಲ್ಲ ಅದೇ ಒಳ್ಳೇದು ಮೈಸೂರವರಲ್ಲಿ ಪ್ರೇಮ ಇದಾರೆ ಅವ್ರ ನಂಬರ್ ನ ಹಾಕ್ತೇನೆ ಅದಕ್ಕೆ ಸರ್ ಈಗ ಬೆಳಿಗ್ಗೆ ಕರ್ಕೊಂಡ್ ಬರ್ತೀವಿ ಮತ್ತೆ ನಮ್ಮ ನನ್ ಓರ್ಗಿತ್ತಿಗೆ ಸ್ಪೈನಲ್ ಕಟ್ ಸರ್ಜರಿ ಆಗಿದೆ ಸರ್ ಬೆನ್ನೋವಿಗೆ ಎಷ್ಟೆಸ್ಟ್ ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ಆ ಸರ್ಜರಿ ಆಗಿತ್ತು ಆ ಪುನಃ ಯಾವಾಗ್ಲೂ ಒಂದೇ ಸ್ವಲ್ಪ ಕೆಲಸ ಮಾಡೋದು ಸಾಕು ನಂಗೆ ನೋವು ನೋವು ಅಂತ ಬಿಟ್ಕೊಡ್ತಾ ಇದ್ರು ನನ್ನ ಕೆ ಮನೇಲಿ ಕೆಲಸ ಮಾಡ್ತಾ ಇದ್ದೆ ಫೋನಲ್ಲಿ ಮಾತಾಡ್ತಾ ಇದ್ರು ಆಮೇಲೆ ನಾನು ನಾನೇನು ಸಾಮಾನಗೊಳಕೋರದಾಗ ಕೇಳಿಸ್ತು ನನಗೆ ನಾನು ಕೇಳ್ತಾ ಇರಲಿಲ್ಲ ಕಟ್ಕೊಟ್ಟಿದ್ಲು ಭಾಗ್ಯ ಎಲ್ಲ ಇದೆಲ್ಲ ನಂಗೆ ನೋವು ಕಡಿಮೆ ಆಗಿದೆ ನೀನು ಹಂಗೆ ಹತ್ರ ಕೇಳ್ಕೊಂಡು ಮಾಡಿಸ್ಕೊ ಇಲ್ಲ ಅಂತ ಹೇಳ್ತಾ ಇದ್ರು ಆಮೇಲೆ ನನ್ನ ಮಗನಿಗೂ ಹೇಳಿದ್ರು ಫೋನಲ್ಲಿ ನೆನ್ನೆ ಸಂಸ ಸಾಯಂಕಾಲ ಫೋನ್ ಮಾಡಿದೆ ಏನಮ್ಮ ಅಪ್ಪನ ಬೆನ್ನೋ ಎಲ್ಲ ಕಡಿಮೆ ಮಾಡಿಬಿಟ್ಟಿದಿ ಅಂತೆಲ್ಲ ಕಲ್ಲರು ಅಷ್ಟು ಕೆಲಸ ಮಾಡುವಾಗ ನನ್ಗೇನೋ ನಂಬಿಕೆ ಇಲ್ಲ ಅಂದರೆ ಹೇಗವ್ರಿಗೆ ಅದಕ್ಕೆ ನಾನು ಹೇಳಿದೆ ಸರ್ ನೀನು ಆಸ್ಟ್ರೇಲಿಯಾದಲ್ಲಿ ಎಷ್ಟು ಮನೆಗಳು ನೋಡ್ದಪ್ಪ ಬಿಗ್ನಿಂಗ್ ಅಂತ ಕೇಳಿದೆ ಸುಮಾರು ನೋಡಿದೆ ಅಂತ ಹೇಳ್ದೆ ಸರಿ ನೀನು ಲಾಸ್ಟ್ ಈಗ ತಗೊಂಡಿರೋ ಮನೆ ಹೋದಾಗ ನಾನು ಏನ್ ಹೇಳಿದೆ ನಂಬರ್ ಫೋರ್ ಗ್ರೀನ್ ಹಾಕೊಂಡು ಹೋಗು ಇಬ್ರು ಅಂತ ಹೇಳ್ದೆ ಆ ಮನೆ ಆಗ್ಲಿಲ್ವಾ ಈಗ ಕಲರ್ ಇಂದ ಆಯ್ತು ಇದು ಆಯ್ತು ಅಂತ ಹೇಳ್ದೆ ಮತ್ತೆ ಸರ್ ನಾನು ಎಲ್ಲ ಎಲ್ಲ ಕ್ಲಾಸ್ಗೆ ನಿಮ್ಮ ಎಲ್ಲ ಕ್ಲಾಸ್ಗಳೂ ನೋಡ್ಸ್ಬಾರ್ದು ಪಾಯಿಂಟ್ಸ್ಗಳು ಬರೆದು ನಾನು ಮತ್ತೆ ಎಲ್ಲ ಹೇಳ್ಕೊಡ್ತೀನಿ ಸರ್ ಟಿಪ್ಸ್ ಎಲ್ಲ ಕೆಲವ್ರ ಮುಖಗಳು ನೋಡಿದ್ರೆ ಏನು ಸಿಂಪ್ಟಮ್ಸ್ ಇದೆ ಗೊತ್ತಾಗುತ್ತಲ್ಲ ಮತ್ತೆ ಅವ್ರು ನಡೆಯೋದ್ರಲ್ಲಿ ಅವರು ಎಮೋಷನ್ಸಲ್ಲಿ ಎಲ್ಲ ಮೇಡಮ್ ತುಂಬಾ ಧನ್ಯವಾದ ಎಲ್ಲ ಹೇಳ್ಕೊಟ್ರೆ ಕಲಿಬೇಕು ಮತ್ತೆ ಕೆಲವ್ರು ಅನ್ಬೋದು ಈ ವಯಸ್ಸಲ್ಲಿ ನಮ್ಗೆ ಯಾಕೆ ಅಂತ ಈ ವಯಸ್ಸಿನಾಗ ಕಲ್ತ್ರೆ ಹದಿನಾರು ವರ್ಷದ ಇದ್ದಂತೆ ಭಾವನೆ ಫೀಲಿಂಗ್ ಆಗುತ್ತೆ ಈಗ ನನ್ಗೆ ಹಂಗ ಆಗಿದೆ ನಿಜವಾಗ್ಲು ಆತರ ನಾನು ಮೆಂಟಲಿ ಚೆನ್ನಾಗಾಗಿ ಎಲ್ಲ ಚಕ ಚಕ ಚಕನ್ ಕೆಲಸ ಮಾಡ್ತೀನಿ ಎಲ್ಲ ಕಡೆ ಓಡಾಡ್ತೀನಿ ಈಗ ಈಗ ನನಗೆ ಈಗ ಸಿಕ್ಸ್ಟಿ ಟೂ ಇದೆ ಸರ್ ಈಗ ಹದಿನಾರು ವರ್ಷದ ಹುಡುಗಿ ತರ ಆಗಿದೆ ನಮ್ಮನೆಯವರು ಅದೇ ಅಂತಾರೆ ನಿಮ್ಮ ಮುಖ ನೋಡಿದ್ರೆ ಒಳ್ಳೆ ಹುಡುಗಿ ತರ ಕಾಣುತ್ತೆ ಒಂದ್ ಒಂದ್ ಮಾರ್ಕ್ ಇಲ್ಲ ಏನಿಲ್ಲ ಅಂತ ಅಂತಾರೆ ಆಯ್ತು ಮೇಡಮ್ ಧನ್ಯವಾದ ಪ್ರೇಮಾರ್ ನಂಬರ್ ಕೊಡ್ತೇನೆ ಮೈಸೂರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ವಾಟ್ಸಪ್ ಚಾನಲ್ ಫಾಲೋ ಮಾಡಿ ನೆಕ್ಸ್ಟ್ ಬುಕ್ ಅದರಲ್ಲೇ ಬಿಡ್ತೇವೆ ಲಾಂಚ್ ಮಾಡ್ತೇವೆ ಧನ್ಯವಾದ ಥ್ಯಾಂಕ್ ಯು ಸರ್ ನೀವು ಕರ್ನಾಟಕ ಜನತೆಗೆ ಎಲ್ಲ ಜನರಿಗೂ ನಿಮ್ಮ ಸೇವೆ ಇನ್ನೂ ಚೆನ್ನಾಗಿ ತಲುಪ್ಲಿ ಹಿಂಗೆ ಮುಂದುವರ್ಕೊಂಡು ಎಲ್ಲ ಕಷ್ಟದಲ್ಲಿ ನೋನಲ್ಲಿರೋರಿಗೆಲ್ಲ ಒಳ್ಳೆ ಸೇವೆ ಕೊಡ್ತಾ ಇದ್ದೀರಾ ಧನ್ಯವಾದಗಳು ಎಲ್ಲರೂ ಪುನರ್ಜನ್ಮ ಕೊಡ್ತಾ ಇದ್ದೀರಾ